ಬಿಜೆಪಿಯ ಕರಾವಳಿ ಕೋಟಿಯಲ್ಲಿ ಈಗ ಬದಲಾವಣೆಯ ಗಾಳಿ ಏನಾದರೂ ಬೀಸಲಿದೀಯಾ ಇಂಥದ್ದೊಂದು ಪ್ರಶ್ನೆ ಈಗ ಉಟ್ಕೊಳ್ತಾ ಇದೆ ಹಿಂದುತ್ವದ ಗಟ್ಟಿ ಕ್ಷೇತ್ರಗಳಲ್ಲಿ ಹೊಸಬರಿಗೆ ಟಿಕೆಟ್ಗೆ ಒತ್ತಾಯ ಯಾಕೆ ಹಾಲಿಗಳಿಗೆ ಟಿಕೆಟ್ ವಿರೋಧದ ಬಗ್ಗೆ ಸ್ಥಳೀಯ ಮಟ್ಟದಿಂದಲೇ ಕೂಗು ಬಹುದೊಡ್ಡದಾಗಿ ಎದ್ದಿದೆ ಕರಾವಳಿಯಲ್ಲಿ ಹೊಸ ಮುಖಗಳಿಗೆ ಟಿಕೆಟ್ ಕೊಟ್ಟರೂ ಕೂಡ ಸೋಲಾಗಲ್ಲ ಅನ್ನುವಂಥ ವಿಶ್ವಾಸನ ಆ ನಂಬಿಕೆನ ಯಾರು ನಿಂತರೂ ಕೂಡ ಗೆದ್ದು ಬರ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ಇದನ್ನ ಹೇಳ್ತಾ ಇದ್ದಾರೆ ಕರಾವಳಿ ಭಾಗದ ಬಿಜೆಪಿ ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಪರಿಸ್ಥಿತಿ ಭಿನ್ನವಾಗಿದೆ ಬಿಜೆಪಿಯ ಮೂರು ಫೈರ್ ಬ್ರ್ಯಾಂಡ್ ಸಂಸದರಿಗೆ ಕ್ಷೇತ್ರದಲ್ಲಿ ಪರ ವಿರೋಧದ ಮಾತು ಕೇಳಿ ಬರ್ತಾ ಇದೆ ಉಡುಪಿ ಚಿಕ್ಕಮಗಳೂರು ಶುಭಾ ಕರಂದ್ಲಾಜಿ ಅವರು ಉತ್ತರ ದಕ್ಷಿಣ ಕನ್ನಡ ಹಾಲಿಗಳಿಗೆ ಕಂಟಕ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆಗೆ ಅನಂತಕುಮಾರ್ ಹೆಗ್ಡೆ ಅವರಿದ್ದಾರೆ ನಳಿಲ್ ಕುಮಾರ್ ಅವರಿದ್ದಾರೆ ಸೊ ಈ ಮೂವರ ವಿಚಾರದಲ್ಲಿ ಏನ್ ನಿರ್ಧಾರ ಮೂರು ಕ್ಷೇತ್ರಗಳಲ್ಲೂ ಕೂಡ ಹಲವರಿಂದ ಹಾಲಿಗಳಿಗೆ ಟಿಕೆಟ್ ಕೊಡದಂತೆ ಈಗ ಭಾರಿ ವಿರೋಧ ಅಂತಿದ್ದಾರೆ ಕರಾವಳಿ ಹಿಂದುತ್ವ ಕೋಟೆಗಳಲ್ಲಿ ಅಭ್ಯರ್ಥಿ ಬದಲಾವಣೆಗೆ ಹಲವರು ಪಟ್ಟನ್ನು ಹಿಡಿದುಕೊಂಡು ಕೂತಿದ್ದಾರೆ ಅಂತ ಹೇಳಿ ಮೋದಿ ಪ್ಲಸ್ ರಾಮ ಮಂದಿರ ಅಲೆ ಮೂರು ಕ್ಷೇತ್ರಗಳಿಗಿಲ್ಲ ಕೂಡ ಹೊಸಬರಿಗೆ ಟಿಕೆಟ್ಗೆ ಒತ್ತಾಯ ಜೋರಾಗಿದೆ ಏನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅನಂತಕುಮಾರ್ ಹೆಗಡೆ ವರ್ಸಸ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅನ್ನುವಂಥ ಮಟ್ಟದಲ್ಲಿ ಚುನಾವಣೆಗೆ ಸಿದ್ಧವಾಗಿರುವಂಥ ಅನಂತಕುಮಾರ್ ಹೆಗಡೆ ಅವರು ಮತ್ತೊಂದು ಕಡೆಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ಆಕಾಂಕ್ಷಿ ಅಂತಿದ್ದಾರೆ ಬಿಜೆಪಿಯ ಸಭೆಯಲ್ಲಿ ಅನಂತಕುಮಾರ್ ಹೆಗಡೆ ಪರ ಕೆಲವರು ಮಾತು ಕೇಳಿ ಬರ್ತಾ ಇದೆ ಕೆಲವರು ಅನಂತಕುಮಾರ್ ಹೆಗಡೆ ಅವರ ಹೆಸರು ಹೇಳದೇನೆ ಅಪಸ್ವರದ ಮಾತನ್ನು ಆಡಿದ್ದಾರೆ ಅಲ್ಲಿ ಸಂಸದರು ಕ್ಷೇತ್ರ ಮತ್ತು ಕಾರ್ಯಕರ್ತರ ಕಡೆ ಗಮನ ನೀಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಲೆಕ್ಕಾಚಾರ ಇದಾಗಿದೆ ಇನ್ನು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಗಳದ್ದು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬಗ್ಗೆ ಅಪಸ್ವರ ಸೊ ಕೇಂದ್ರ ಸಚಿವರು ಕ್ಷೇತ್ರಕ್ಕೆ ಸಮಯವನ್ನು ಕೊಡಲ್ಲ ಅನ್ನುವಂಥದ್ದು ಸ್ಥಳೀಯರು ಸ್ಪರ್ಧೆ ಮಾಡಿದರೆ ಉತ್ತಮ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈ ರೀತಿ ಆಗ್ತಾ ಹೋದರೆ ಮಂತ್ರಿಗಳೇ ಯಾರೂ ಆಗಬಾರ್ದು ಅವರು ಕ್ಷೇತ್ರಕ್ಕೆ ಎಲ್ಲಿ ಕೊಡೋಕ್ಕಾಗುತ್ತೆ ಮಂತ್ರಿಗಳಾದರೆ ಅವರವ್ರ ಕ್ಷೇ ಅವರವ್ರ ಮಂತ್ರಿ ಸ್ಥಾನ ಏನಿರುತ್ತೆ ಅದನ್ನು ನೋಡ್ತಾ ಇರಬೇಕಾಗತ್ತೆ ಸೊ ಕಾರ್ಯಕರ್ತರ ಅಭಿಪ್ರಾಯದಂತೆ ಟಿಕೆಟ್ ನಿರ್ಣಯ ಮಾಡಿ ಅಂತ ಈಗ ಕ್ಷೇತ್ರದ ಮುಖಂಡರೆಲ್ಲ ಹೇಳಿದಾರಂತೆ ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗಡೆ ವಿರುದ್ಧ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಅಂತಿದ್ದಾರೆ ಸೊ ಇಲ್ಲವಾದಲ್ಲಿ ಪಕ್ಷಕ್ಕೆ ಸಮಸ್ಯೆ ಆಗಬಹುದು ಅಂತ ಸ್ಥಳೀಯ ಮುಖಂಡರು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಇಲ್ಲಿ ಹೇಗೆ ನಡೆಯುತ್ತೆ ಅಂತ ಇದು ಉಡುಪಿ ಚಿಕ್ಕಮಗಳೂರಿನ ಲೋಕಸಭಾ ಕ್ಷೇತ್ರ ಇನ್ನು ಮತ್ತೊಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಕರಾವಳಿ ಭಾಗದಲ್ಲಿರೋದು ಸಂಸದ ನಳಿನ್ ಕುಮಾರ್ ಕಟೀಲ್ ಸ್ಪರ್ಧೆ ಬಗ್ಗೆ ಭಾರಿ ಅಪಸ್ವರ ಎದ್ದು ಬರ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆ ಆಗೋಯ್ತು ಉಡುಪಿ ಚಿಕ್ಕಮಗಳೂರು ಕೂಡ ಆಗಿದೆ ಈಗ ದಕ್ಷಿಣ ಕನ್ನಡಕ್ಕೆ ಹೋಗೋಣ ದಕ್ಷಿಣ ಕನ್ನಡ ಲೋಕಸಭೆ ಕ್ಷೇತ್ರದ ವಿಚಾರಕ್ಕೆ ಹೋಗೋಣ ಸೊ ಸಂಸದ ನಳಿನ್ ಕುಮಾರ್ ಸ್ಪರ್ಧೆ ಬಗ್ಗೆ ಅಪಸ್ವರ ಎದ್ದಿದೆ ಪುತ್ತೂರು ಭಾಗದಲ್ಲಿ ವಿರೋಧ ಇದೆ ಅನ್ನುವಂಥ ಮಾತೆ ಸಭೆಯಲ್ಲಿ ಈಗ ವ್ಯಕ್ತವಾಗಿದೆ ಕಟೀಲ್ಗೆ ಕಾರ್ಯಕರ್ತರ ವಲಯದಲ್ಲೂ ಕೂಡ ವಿರೋಧ ಇದೆ ಅರುಣ್ ಕುಮಾರ್ ಪುತ್ತಿಲ್ ಪಕ್ಷೇತರ ಸ್ಪರ್ಧಿಸಿದರೆ ಕಟೀಲ್ಗೆ ಭಾರಿ ಕಂಟಕ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹೊಸ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಅನ್ನುವಂಥ ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗ್ತಾ ಇದೆ ಗೊತ್ತಿಲ್ಲ ಈಗ ಹೇಗೆ ಮಾಡ್ತಾರೆ ಈ ಕ್ಷೇತ್ರಗಳಲ್ಲಿ ಅಂತ ಹೇಳಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಸೂದ್ ಈ ವಿಚಾರ ಭಾರಿ ಚರ್ಚೆಯಲ್ಲಿದೆ ಎಲ್ಲವದ್ದಕ್ಕೂ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಈಗ ಹೈಕಮಾಂಡ್ ಏನು ಹೋಗುತ್ತೆ ಬಟ್ ಆ ರಿಸ್ಕ್ ಅನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ಇದೆಯಾ ಹೊಸಬರಿಗೆ ಮನೆ ಹಾಕುವಂತ ವಿಚಾರದಲ್ಲಿ ಕಾರಣ ವಿಧಾನಸಭೆಯಲ್ಲಿ ಹೊಸಬರಿಗೆ ಕೊಟ್ಟು ಏಟನ್ನು ತಿಂದಿರೋದು ಇದೆ ಹಾಗಾಗಿ ಅರುಣ್ ವಿಧಾನಸಭೆನಲ್ಲಿ ವಿಧಾನಸಭೆಯಲ್ಲಿ ಆ ಪಕ್ಷಕ್ಕೆ ಹಿನ್ನಡೆ ಆಗಿರ್ಬೋದು ಕೆಲವೊಂದು ತೀರ್ಮಾನಗಳಿಂದ ಆದ್ರೆ ಲೋಕಸಭೆಯಲ್ಲಿ ಕಂಪ್ಲೀಟ್ ಆಗಿ ಹೈಕಮಾಂಡ್ ಅವರದೇ ಆಟ ಇರುತ್ತೆ ಜೊತೆಗೆ ಮೋದಿ ಅವರ ಹೆಸರು ಅವರ ಪ್ರಭಾವ ರಾಮ ಮಂದಿರದ ಉದ್ಘಾಟನೆ ನಂತರ ರಾಮ ಮಂದಿರದ ಭೂಮಿ ಏನ ಶುರುವಾಗುತ್ತೆ ಆ ಅಲೆ ಹಿನ್ನೆಲೆಯಲ್ಲಿ ಬಹುತೇಕ ಹಾಲಿ ಕ್ಷೇತ್ರಗಳನ್ನ ಉಳಿಸ್ಕೊಳ್ಳಬೇಕು ಅನ್ನುವಂತಹ ಪಣವನ್ನ ಬಿಜೆಪಿ ತೊಟ್ಟಿದೆ ಆ ಹಿನ್ನೆಲೆಯಲ್ಲೇ ಕಳೆದ ಎರಡು ದಿನಗಳಿಂದಲೂ ಕೂಡ ಲೋಕಸಭೆ ಅವರು ವಸ್ತುಸ್ಥಿತಿ ಯಾವ ರೀತಿ ಇದೆ ಅನ್ನುವಂತಹ ಚರ್ಚೆಯನ್ನ ವಿಜಯೇಂದ್ರ ಅವರು ಸಂಗ್ರಹ ಮಾಡಿದ್ದಾರೆ ಮುಖ್ಯವಾಗಿ ಕರಾವಳಿ ಭಾಗ ಅಂತಂದ್ರೆ ಬಿಜೆಪಿಯ ಗಟ್ಟಿ ಕ್ಷೇತ್ರಗಳು ಬಿಜೆಪಿಯ ಕೋಟೆಗಳು ಅಲ್ಲಿ ಈ ಬಾರಿ ಬದಲಾವಣೆ ಗಾಳಿ ಬೀಸ್ತಾ ಇದೆ ಯಾಕೆಂದ್ರೆ ಅಲ್ಲಿ ಹಾಲಿ ಯಾರೆಲ್ಲ ಎಂ ಎಂ ಪಿಗಳಿದ್ದಾರೆ ಅವ್ರ ವಿರುದ್ಧವಾಗಿ ಸ್ಥಳೀಯವಾಗಿ ವಿರೋಧ ಶುರುವಾಗ್ಬಿಟ್ಟಿದೆ ಈಗ ಉಡುಪಿ ಚಿಕ್ಕಮಗಳೂರು ಶೋಭಾ ಕರಾಮಾಜಿ ಅವರಿಗೆ ಕಾರ್ಯಕರ್ತರಿಂದಲೇ ವಿರೋಧ ಬರ್ತಾ ಇದೆ ಅವರು ಎರಡ್ ಸಲ ಗೆದ್ರು ಕೂಡ ಅಲ್ಲಿ ಬರ್ತಾ ಇಲ್ಲ ಅನ್ನುವಂಥದ್ದು ಕಾರ್ಯಕರ್ತರ ಭೇಟಿ ಮಾಡ್ತಾ ಇಲ್ಲ ಕ್ಷೇತ್ರದ ಕಡೆ ಗಮನ ಕೊಡ್ತಿಲ್ಲ ಅನ್ನುವಂತಹ ಆರೋಪ ಜೊತೆಗೆ ಅದು ಹಿಂದುತ್ವದ ಭದ್ರ ಕೋಟೆ ಉಡುಪಿ ಚಿಕ್ಕಮಗಳೂರು ಯಾರನ್ನೇ ಯಾರಿಗೆ ಕೊಟ್ಟರು ಕೂಡ ಗೆಲ್ಲೋ ಸಾಧ್ಯತೆ ಇದೆ ಹಾಗಾಗಿ ಈ ಮೋದಿ ಅವರ ಅಲೆ ಮತ್ತೆ ರಾಮಂದಿರ ಅಲೆಯಲ್ಲಿ ಹೊಸಬ್ರಿಗೆ ಟಿಕೆಟ್ ಕೊಡಿ ಅನ್ನುವಂತಹ ಒತ್ತಾಯ ಕೇಳಿ ಬಂದಿದೆ ಸ್ಥಳೀಯವಾಗಿ ತುಂಬಾ ಜನ ಪ್ರಭಾವಿಗಳು ಆಕಾಂಕ್ಷಿಗಳಿದ್ದಾರೆ ಸಿಟಿ ರವಿ ಅವರು ಕೂಡ ಅಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ ಪ್ರಮೋದ್ ಮಧುವರ ಅವರ ಹೆಸರು ಕೇಳಿ ಬರ್ತಿದೆ ಪ್ರಭಾವಿ ಅಭ್ಯರ್ಥಿ ಹಾಕುವ ಹಿನ್ನೆಲೆಯಲ್ಲಿ ಬೇರೆಯವರಿಗೆ ಕೊಡಿ ಅನ್ನುವಂಥದ್ದು ದಕ್ಷಿಣ ಕನ್ನಡ ಹಾಲಿ ಸಂಸದ ಆಗಿರುವಂತಹ ಕಟೀಲ್ ಅವರ ವಿರುದ್ಧವೂ ಕೂಡ ಸ್ಥಳೀಯವಾಗಿ ವಿರೋಧ ವ್ಯಕ್ತ ಆಗ್ತಾ ಇದೆ ಇನ್ನು ಉತ್ತರ ಕನ್ನಡದಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ಅನಂತಕುಮಾರ್ ಹೆಗಡೆ ಪರ ಅಲ್ಲೇ ಇದ್ರು ಕೂಡ ಅಲ್ಲೂ ಕೂಡ ಹೊಸೊಬ್ಬರಿಗೆ ಕೊಡಿ ಅನ್ನುವಂತಹ ಕೂ ಗೆದ್ದಿದೆ ಒಟ್ಟಾರೆಯಾಗಿ ಹೈಕಮಾಂಡ್ ಏನ್ ಮಾಡುತ್ತೆ ಅಂತ ಕಾದ್ ನೋಡಬೇಕು ಜೊತೆಗೆ ಹೈಕಮಾಂಡ್ ಏನೇ ಪ್ರಯೋಗ ಮಾಡಿದ್ರು ಕೂಡ ಈ ಭಾಗದಲ್ಲಿ ಗೆಲ್ಲೋದಕ್ಕೂ ನಿಶ್ಚಯ ಅನ್ನುವಂತಹ ವಾತಾವರಣ ಇದೆ ಅರುಣ್ ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು